ಭಾರತೀಯ ಜನತಾ ಪಕ್ಷ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪ್ರಕೋಷ್ಠ ಸಮಾವೇಶವನ್ನು ಕೇಂದ್ರ ಸಂಸದೀಯ ವ್ಯವಹಾರ ಹಾಗೂ ಗಣಿ ಖಾತೆ ಸಚಿವ ಪ್ರಹ್ಲಾದ ಜೋಶಿ ಉದ್ಘಾಟಿಸಿದರು. ಬಿಜೆಪಿ ಹಿರಿಯ ಮುಖಂಡ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಂತರ ಪ್ರಹ್ಲಾದ ಜೋಶಿ ಕಳೆದ 8 ವರ್ಷಗಳಿಂದ ದೇಶದಲ್ಲಿ ಪರಿವರ್ತನೆ ಯುಗ ಆರಂಭವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಜನಹಿತ ಕಾರ್ಯಕ್ರಮಗಳನ್ನು ಘೋಷಿಸಿ ಅನುಷ್ಠಾನ ಮಾಡುತ್ತಿದೆ. ಪಕ್ಷದ ಕಾರ್ಯಕರ್ತರು ಜನಸಾಮಾನ್ಯರಿಗೆ ಸರ್ಕಾರದ ಯೋಜನೆಗಳನ್ನು ಮುಟ್ಟಿಸಬೇಕು ಎಂದರು. ಪ್ರಧಾನಮಂತ್ರಿ ಸ್ವಾಮಿತ್ವ ಯೋಜನೆಯ ಕುರಿತು ಹಲವು ದೇಶಗಳು ಅಧ್ಯಯನ ಮಾಡುತ್ತಿವೆ. ಸರ್ಕಾರವು ಹಲವು ಯೋಜನೆಗಳನ್ನು ಸಾಮಾನ್ಯ ಜನರ ಕಲ್ಯಾಣಕ್ಕಾಗಿ ಜಾರಿಗೊಳಿಸಿದೆ ಎಂದು ತಿಳಿಸಿದರು. ಇದಕ್ಕೆ ರಜಿಸ್ಟ್ರಿ ಇರಲಿಲ್ಲ, ಇದಕ್ಕೆ ಸಾಲ ಸಿಕ್ಕಿರಲಿಲ್ಲ, ಬೌಂಡರಿ ಹಾಕಿರಲಿಲ್ಲ, ಜಗಳ ಆಗ್ತಿತ್ತು, ಅದರ ವ್ಯಾಲ್ಯೂಯೇಷನ್ ಇರಲಿಲ್ಲ. ವೆಲ್ತ್ ಅವ್ರ ವೆಲ್ತ್ಗಳು ಆ್ಯಡ್ ಆಗ್ತಿರಲಿಲ್ಲ, ದೇಶದ ವೆಲ್ತ್ಗಳು ಆ್ಯಡ್ ಆಗ್ತಿರಲಿಲ್ಲ. ಅದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರ ಶಕ್ತಿ ಇದು ಆ್ಯಡ್ ಆಗ್ತದೆ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ನಮ್ಮ ಮಾಧ್ಯಮದ ಸಂಸ್ಥೆಗಳಿಗೂ ಆಶ್ಚರ್ಯ ಅನಿಸ್ಬೋದು. ಈ ಸ್ವಾಮಿತ್ವ ಯೋಜನೆ ಸ್ಟಡಿ ಮಾಡಲಿಕ್ಕೆ ವೆಸ್ಟರ್ನ್ ಕಂಟ್ರಿಗಳು ಬರ್ತಾ